ಎದ್ದು ಮೊರೆ ಇಟ್ಟೆನು. ನಿನ್ನ ವಾಕ್ಯವನ್ನು ನಿರೀಕ್ಷಿಸಿಕೊಂಡಿದ್ದೇನೆ. ಪ್ರೈಸ್ ಗಾಡ್, ಪ್ರೈಸ್ ದ ಲಾರ್ಡ್. ಈ ದಿನವು ಯೆಹೋವನಿಂದಲೇ ನೇಮಕವಾಗಿದೆ. ಈ ದಿನದಲ್ಲಿ ನಾವು ಹರ್ಷಿಸೋಣ, ಉಲ್ಲಾಸ ಪಡೋಣ. ನಮ್ಮನ್ನು ನೋಡುತ್ತಿರುವಂತಹ ಎಲ್ಲ ಬಿಗ್ ಜೆ ವೀಕ್ಷಕರಿಗೆ ಯೇಸು ಕ್ರಿಸ್ತನ ನಾಮದಲ್ಲಿ ನಾವು ಸ್ವಾಗತಿಸುವಂತವರಾಗಿದ್ದೇವೆ. ದೇವರ ವಾಕ್ಯದ ಧ್ಯಾನಕ್ಕೋಸ್ಕರವಾಗಿ ನಮ್ಮನ್ನು ನಾವು ಸಿದ್ಧತೆಯನ್ನು ಮಾಡಿಕೊಳ್ಳುವ ಮುಂಜಾನೆಯ ಮತ್ತು ಸುಂದರವಾದಂತಹ ಒಂದು ಕಾರ್ಯಕ್ರಮ ಬಿಗ್ ಜೆ ವಾಹಿನಿಯಲ್ಲಿ ಅದು ಬರುತ್ತಾ ಇದೆ. ಕಳೆದ ಸಂಚಿಕೆಯಲ್ಲಿ ನಾವು ಪ್ರಾರ್ಥನೆಯ ಕುರಿತಾಗಿ ನಾವು ಕೇಳುತ್ತಾ ಬಂದೆವು. ಪ್ರಾರ್ಥನೆ ಅಂದರೆ ಏನು ಎಂಬುದಾಗಿ ನಾವು ಕಳೆದ ಸಂಚಿಕೆಯಲ್ಲಿ ನಾವು ಕಲಿತುಕೊಂಡೆವು. ಒಂದು ವೇಳೆ ಕಳೆದ ನಮ್ಮ ಸಂಚಿಕೆಯನ್ನು ನೀವು ನೋಡದೇ ಇರುವುದಾದರೆ ದಯಮಾಡಿ ಆ ಸಂಚಿಕೆಯನ್ನು ನೀವು ನೋಡಬೇಕೆಂಬುದಾಗಿ ನಿಮ್ಮಲ್ಲಿ ನಾವು ಪ್ರೋತ್ಸಾಹಿಸ್ತೇನೆ. ಮತ್ತು ಈ ದಿನ ನಾವು ಅದರ ಮುಂದುವರಿದ ಭಾಗವನ್ನು ನಾವು ಈ ಭಾಗವನ್ನು ನಾವು ತೆಗೆದುಕೊಳ್ಳಿಕ್ಕಿದ್ದೇವೆ. ಅದರಿಂದ ನಾವು ಕಳೆದ ಸಂಚಿಕೆಯಲ್ಲಿ ತೆಗೆದುಕೊಂಡಂಥ ದೇವರ ವಾಕ್ಯದ ಮಾತು ಅದು ಮತ್ತಾಯನು ಬರೆದ ಸುವಾರ್ತೆ 26:41 ವಚನ. ಪುನಂದಾವರ್ತಿ ನಾವು ಓದಿ ಕೇಳುವ. ಶೋಧನೆಗೆ ಒಳಗಾಗದಂತೆ ಎಚ್ಚರವಾಗಿದ್ದು ಪ್ರಾರ್ಥಿಸಿರಿ. ಮನಸ್ಸು ಸಿದ್ಧವಾಗಿದೆ ಸರಿ, ಆದರೆ ದೇಹಕ್ಕೆ ಬಲ ಸಾಲದು ಎಂದು ಹೇಳಿದನು. ಯೇಸು ಸ್ವಾಮಿ ಗೆತ್ಸೇಮನೆ ತೋಟದಲ್ಲಿ ತನ್ನ ಶಿಷ್ಯರಿಗೆ ಹೇಳಿದಂಥ ಒಂದು ಮಾತು, ಶೋಧನೆಗೆ ಒಳಗಾಗದಂತೆ ಎಚ್ಚರವಾಗಿದ್ದು ಪ್ರಾರ್ಥಿಸಿರಿ ಎಂಬುದಾಗಿ. ಮನುಷ್ಯನ ಜೀವಿತದಲ್ಲಿ ನಾವು ನೋಡುವಾಗ ಅನೇಕ ಶೋಧನೆಗಳು ಬರುವಾಗ ದೇವರ ಮಾತು ಅಥವಾ ಯೇಸು ಸ್ವಾಮಿ ತನ್ನ ಶಿಷ್ಯರಿಗೆ ಹೇಳುವಂಥ ಮಾತು ಏನೆಂಬುದಾಗಿ ನೋಡುವಾಗ, ಶೋಧನೆಗೆ ಒಳಗಾಗದಂತೆ ಎಚ್ಚರವಾಗಿದ್ದು ಪ್ರಾರ್ಥಿಸಿರಿ. ಈ ಒಂದು ರಹಸ್ಯವನ್ನು ಆತನು ಗೆತ್ಸೇಮನೆ ತೋಟದಲ್ಲಿ ತನ್ನ ಶಿಷ್ಯರಿಗೆ ಆತನು ಬಿಟ್ಟುಕೊಡುವುದನ್ನು ನಾವು ನೋಡ್ತೇವೆ. ಪ್ರೇರೆ, ಈ ಒಂದು ಭಾಗವನ್ನು ನಾವು ಕಳೆದ ಸಂಚಿಕೆಯಲ್ಲಿ ನಾವು ಮಾತನಾಡ್ತಾ ಬರುವಾಗ ಪ್ರಾರ್ಥನೆ ಅಂದರೆ ಏನು ಎಂಬುದನ್ನು ನಾವು ಕಲಿತುಕೊಂಡೆವು. ಪ್ರಾರ್ಥನೆ ಅಂದರೆ ನಾವು ಕೇವಲ ನಾವು ಮಾತ್ರ ಮಾತನಾಡುವಂಥದ್ದಲ್ಲ, ಅದು ದೇವರು ಕೂಡ ನಮ್ಮ ಜೊತೆ ಮಾತನಾಡುವುದು, ಅಥವಾ ಇದು ಕೇವಲ ಏಕಮುಖ ಸಂಭಾಷಣೆ ಅಲ್ಲ, ಅದು ಏನು ದ್ವಿಮುಖ ಸಂಭಾಷಣೆ ಎಂಬುದನ್ನು ನಾವು ತಿಳಿದುಕೊಂಡೆವು. ಎರಡನೇದಾಗಿ ಪ್ರಾರ್ಥನೆ ಅಂದರೆ ನಾವು ದೇವರೊಂದಿಗೆ ಸಮಯವನ್ನು ಕಳೆಯುವುದು ಎಂಬುದಾಗಿ ಕೂಡ ನಾವು ತಿಳಿದುಕೊಂಡೆವು. ಈ ದಿನ ವಿಶೇಷವಾಗಿ ನಾವು ಕಲೀಲಿಕ್ಕಿರುವಂಥ ವಿಷಯ ಏನೆಂಬುದಾಗಿ ನೋಡುವಾಗ, ನಾವು ಯಾವುದಕ್ಕಾಗಿ ಪ್ರಾರ್ಥನೆ ಮಾಡಬೇಕು ಎಂಬುದಾಗಿ. ಯಾಕಂದರೆ ಈ ಒಂದು ಭಾಗವನ್ನು ಕೂಡ ನಾವು ಕಲಿಬೇಕು ಪ್ರಿಯರು. ಯಾಕಂದರೆ ಅನೇಕ ಬಾರಿ ನಮ್ಮ ಪ್ರಾರ್ಥನೆಗಳು ಹೇಗಿರ್ತದೆ ಎಂಬುದಾಗಿ ನೋಡುವಾಗ ನಮಗೆ ಏನು ಪ್ರಾರ್ಥಿಸಬೇಕು ಎಂಬುದಂಥ ಒಂದು ಅರಿವು ನಮ್ಮ ಜೀವಿತದಲ್ಲಿ ಇರುವುದಿಲ್ಲ. ಇವತ್ತು ಏನೇನೋ ನಾವು ಮಾತುಗಳನ್ನು ಪ್ರಾರ್ಥನೆಯಲ್ಲಿ ನಾವು ಮಾತನಾಡುವುದನ್ನು ನಾವು ನೋಡ್ತೇವೆ. ಇವತ್ತು ಅನೇಕರಿಗೆ ಪ್ರಾರ್ಥನೆ ಎಂಬುದಾಗಿ ಹೇಳುವಾಗ ಕೇವಲ ಸ್ತೋತ್ರ 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 ಅಂತ ಹೇಳಿಕೊಂಡಿರುವುದೇ ಅದೊಂದು ಪ್ರಾರ್ಥನೆ ಎಂಬುದಾಗಿ ಅವ್ರು ನೆನೆಸ್ತಾರೆ. ಪ್ರಿಯರೇ, ಇವತ್ತು ನಮ್ಮ ಪ್ರಾರ್ಥನೆ ಕೇವಲ ಸ್ತೋತ್ರ ಸ್ತೋತ್ರ ಹಲಲುಯ್ಯದಲ್ಲೇ ಅದೇನಾಗಿ ಹೋಗ್ತದೆ ಅಂತ ಹೇಳಿದರೆ ಮುಗಿದು ಹೋಗುವುದನ್ನು ನಾವು ನೋಡ್ತೇವೆ. ಪ್ರಿಯರೇ, ಇವತ್ತು ದೇವರು ನಮ್ಮ ಪ್ರಾರ್ಥನೆ ಹೇಗಿರಬೇಕೆಂಬುದಾಗಿ ಬಯಸ್ತಾನೆ. ಒಂದು ನಿರ್ದಿಷ್ಟವಾಗಿ ಅಥವಾ ಸ್ಪೆಸಿಫಿಕ್ ಆಗಿ ನಾವು ಪ್ರಾರ್ಥಿಸಬೇಕೆಂಬುದಾಗಿ ದೇವರು ಬಯಸ್ತಾನೆ. ಆದ್ದರಿಂದ ದೇವರ ವಾಕ್ಯದಲ್ಲಿ ಕೂಡ ನಾವು ನೋಡ್ತೇವೆ, ಯೋಬನ ಗ್ರಂಥ 35 ಬರುವಾಗ, 35:13 ವಚನಕ್ಕೆ ಬರುವಾಗ ಅಲ್ಲಿ ಒಂದು ಸುಂದರವಾದಂಥ ಮಾತನ್ನು ನಾವು ನೋಡ್ತೇವೆ. ಪ್ರಿಯರೇ, ನಮ್ಮ ಪ್ರಾರ್ಥನೆ ಹೇಗಿರಬೇಕು ಎಂಬುದನ್ನು ಯೋಬನು ಅಲ್ಲಿ ಹೇಳುವುದನ್ನು ನಾವು ನೋಡ್ತೇವೆ. ಪ್ರಿಯರೇ, ಯೋಬನ ಗ್ರಂಥ 35:13 ವಚನ ನಿಮ್ಮ ಬಳಿ ಸತ್ಯವೇದ ಇರುವುದಾದರೆ ದಯಮಾಡಿ ತೆಗೆದು ಓದಬೇಕೆಂಬುದಾಗಿ ನಾನು ನಿಮ್ಮಲ್ಲಿ ಕೇಳಿಕೊಳ್ತೇನೆ. ದೇವರು ಪೊಳ್ಳು ಮಾತಿಗೆ ಕಿವಿಗೊಡುವುದೇ ಇಲ್ಲ, ಸರ್ವಶಕ್ತನು ಅದನ್ನು ಎಂದಿಗೂ ಲಕ್ಷಿಸುವುದಿಲ್ಲ. ದೇವರ ವಾಕ್ಯ ಹೇಳ್ತದೆ ದೇವರು ಎಂಥ ಮಾತಿಗೆ ಕಿವಿಗೊಡುವುದಿಲ್ಲ ಅಂತೆ, ಪೊಳ್ಳು ಮಾತಿಗೆ. ಸುಮ್ಮನೆ ಏನೇನೋ ಮಾತನಾಡುವಂಥದ್ದು, ಇಂತಹ ಮಾತುಗಳಿಗೆ ದೇವರು ಏನು ಮಾಡುವುದಿಲ್ಲ ಅಂತೆ, ಕಿವಿಗೊಡುವುದೇ ಇಲ್ಲ ಎಂಬುದಾಗಿ ನಾವು ನೋಡ್ತೇವೆ. ಅಥವಾ ಅದನ್ನು ಸರ್ವಶಕ್ತನು ಎಂದಿಗೂ ಏನು ಮಾಡುವುದಿಲ್ಲ ಅಂತೆ, ಲಕ್ಷಕ್ಕೇ ತೆಗೆದುಕೊಳ್ಳುವುದಿಲ್ಲ ಎಂಬುದಾಗಿ ನಾವು ನೋಡ್ತೇವೆ. ಅದಕ್ಕೆ ನೋಡಿ, ನಮ್ಮ ಪ್ರಾರ್ಥನೆ ಯಾವತ್ತಿಯೂ ಕೂಡ ಹೇಗಿರಬೇಕು, ಸ್ಪೆಸಿಫಿಕ್ ಆಗಿರಬೇಕು. ಏನೋ ಬಾಯಿಗೆ ಬಂದದೆಲ್ಲ ನಾವು ಮಾತನಾಡುವಂಥದ್ದು ಅಲ್ಲ. ಪ್ರಿಯರೇ, ಇವತ್ತು ನಾವು ಸ್ಪೆಸಿಫಿಕ್ ಆಗಿ ದೇವರ ಮುಂದೆ ಪ್ರಾರ್ಥಿಸುವಾಗ ನಾವು ಖಂಡಿತವಾಗಿ ದೇವರಿಂದ ಆಶೀರ್ವಾದವನ್ನು ಹೊಂದಿಕೊಳ್ತೇವೆ. ನೋಡಿ, ಹನ್ನಳ ಜೀವಿತವನ್ನು ನಾವು ನೋಡುವಾಗಲೂ ಕೂಡ ಅವಳು ಏನು ಮಾಡಿದ್ಲಂತೆ, ಸ್ಪೆಸಿಫಿಕ್ ಆಗಿ ದೇವರ ಹತ್ರ ಪ್ರಾರ್ಥನೆ ಮಾಡಿದ್ಲು. ಏನಂತ ಪ್ರಾರ್ಥನೆ ಮಾಡಿದ್ಲು, ನನಗೊಬ್ಬ ಮಗನನ್ನು ನೀನು ಒದಗಿಸಿಕೊಡು ಎಂಬುದಾಗಿ ಅವಳು ಪ್ರಾರ್ಥನೆ ಮಾಡಿದ್ಲು. ಯಾವಾಗ ಸ್ಪೆಸಿಫಿಕ್ ಆಗಿ ಅವಳು ಪ್ರಾರ್ಥನೆ ಮಾಡಿದ್ಲು, ಅವಳು ದೇವರಿಂದ ಆಶೀರ್ವಾದವನ್ನು ಹೊಂದಿಕೊಂಡಳು ಎಂಬುದಾಗಿ ನಾವು ನೋಡ್ತೇವೆ. ಹಾಗಾದ್ರೆ ಪ್ರಾರ್ಥನೆಗೆ ಹೋದಾಗ ನಮ್ಮ ಮಾತುಗಳು ಹೇಗಾಗುವುದು ಬೇಡ, ಪೊಳ್ಳು ಮಾತುಗಳು ಆಗುವುದು ಬೇಡ. ಹಾಗಾದರೆ ನಾವು ಯಾವ ರೀತಿಯಲ್ಲಿ ಪ್ರಾರ್ಥನೆ ಮಾಡಬೇಕೆಂಬುದಾಗಿ ನೋಡುವಾಗ ಪ್ರಾರ್ಥನೆಯಲ್ಲಿ ಎರಡು ರೀತಿಯ ವಿಧಗಳನ್ನು ನಾವು ನೋಡ್ತೇವೆ. ಮೊದಲನೇದಾಗಿ ನಾವು ನೋಡುವಾಗ ಅದರಲ್ಲಿ ನಾವು ನೋಡ್ತೇವೆ ಪರಾರ್ಥ ಪ್ರಾರ್ಥನೆ ಎಂಬುದಾಗಿ ನಾವು ನೋಡ್ತೇವೆ. ಎರಡನೇದಾಗಿ ನಾವು ನೋಡುವಾಗ ಸ್ವಪ್ರಾರ್ಥನೆ ಎಂಬುದಾಗಿ ನಾವು ನೋಡ್ತೇವೆ.
ಇವತ್ತು ಅನೇಕ ಬಾರಿ ನಮ್ಮ ಜೀವಿತದಲ್ಲಿ ಪ್ರಾರ್ಥನೆಯ ಒಂದು ಹೈರಾರ್ಕಿ ಯಾವಾಗಲೂ ಕೂಡ ಉಲ್ಟಾಗಿರ್ತದೆ. ನಾವು ಫಸ್ಟ್ ನಮಗೆ ಪ್ರಾರ್ಥನೆ ಮಾಡ್ತೇವೆ, ಮತ್ತೆ ಪರಾರ್ಥ ಪ್ರಾರ್ಥನೆ ಮಾಡ್ತೇವೆ ಪ್ರಿಯರೇ. ಆದರೆ ಇಲ್ಲಿ ನಾವು ದೇವರ ವಾಕ್ಯದಲ್ಲಿ ನಾವು ನೋಡುವಾಗ ಹೇಳ್ತದೆ, ನಾವು ಮೊದಲು ಪರಾರ್ಥ ಪ್ರಾರ್ಥನೆಯಲ್ಲಿ ನಡೆಸಲ್ಪಡಬೇಕು, ಎರಡನೇದಾಗಿ ಸ್ವಪ್ರಾರ್ಥನೆಗೆ ನಾವು ಬರಬೇಕು ಎಂಬುದಾಗಿ ದೇವರ ವಾಕ್ಯವನ್ನು ನಾವು ನೋಡ್ತೇವೆ. ಹಾಗಾದರೆ ಯಾರಿಗಾಗಿ ನಾವು ಪ್ರಾರ್ಥನೆ ಮಾಡಬೇಕು? ಈ ಭಾಗದಲ್ಲಿ ನಾವು ಕಲೀಲಿಕ್ಕಿರುವಂಥ ಈ ಒಂದು ಸಂಚಿಕೆಯಲ್ಲಿ ನಾವು ಕಲೀಲಿಕ್ಕಿರುವಂಥ ಮುಖ್ಯವಾದ ವಿಷಯ, ಯಾರಿಗಾಗಿ ನಾವು ಪ್ರಾರ್ಥನೆ ಮಾಡಬೇಕು? ಹಾಗಾದರೆ ನಮ್ಮ ಬೈಬಲನ್ನು ನಾವು 1 ತಿಮೋತಿ 2:1-3 ನಾವು ಓದಿಕೊಳ್ಳುವ. ಅಲ್ಲಿ ನಾವು ದೇವರ ವಾಕ್ಯದಲ್ಲಿ ಅನೇಕ ಭಾಗಗಳನ್ನು ನಾವು ನೋಡಲಿಕ್ಕಿದ್ದೇವೆ. ಯಾರಿಗಾಗಿ ನಾವು ಪ್ರಾರ್ಥನೆ ಮಾಡಬೇಕು, ಪರಾರ್ಥ ಪ್ರಾರ್ಥನೆಯಲ್ಲಿ ನಾವು ಯಾರಿಗಾಗಿ ಪ್ರಾರ್ಥನೆ ಮಾಡಬೇಕು ಎಂಬುದಾಗಿ ಅಲ್ಲಿ ಬರೆಯಲ್ಪಟ್ಟಿದೆ. ಎಲ್ಲದಕ್ಕಿಂತ ಮೊದಲು ಮನುಷ್ಯರಿಗೆಲ್ಲರಿಗೂ ಪ್ರಾರ್ಥನೆ ಮಾಡಬೇಕಂತೆ. ಮನುಷ್ಯರಿಗೋಸ್ಕರವಾಗಿ ನಾವು ಪ್ರಾರ್ಥನೆ ಮಾಡಬೇಕೆಂಬುದಾಗಿ ನಾವು ನೋಡ್ತೇವೆ ಪ್ರಿಯರೇ. ಎಲ್ಲ ಮನುಷ್ಯರಿಗೋಸ್ಕರವಾಗಿ ಪ್ರಾರ್ಥನೆ ಮಾಡಬೇಕು. ಯಾಕೆ ಎಲ್ಲ ಮನುಷ್ಯರಿಗೋಸ್ಕರ ಪ್ರಾರ್ಥನೆ ಮಾಡಬೇಕು? ಯಾಕಂದರೆ ಮನುಷ್ಯರು ನಾಶವಾಗಿ ಹೋಗದಂತೆ, ಅವರು ರಕ್ಷಣೆಗೆ ಬರುವಂತೆ ನಾವು ದೇವರ ಮುಂದೆ ನಾವು ಏನು ಮಾಡಬೇಕಂತೆ? ಪ್ರಾರ್ಥನೆ ಮಾಡಬೇಕೆಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಎಲ್ಲ ಮನುಷ್ಯರು ರಕ್ಷಣೆಯನ್ನು ಹೊಂದಿ ಸತ್ಯದ ಜ್ಞಾನಕ್ಕೆ ಬರಬೇಕೆಂಬುದೇ ಯಾರ ಚಿತ್ತ ಅಂತೆ? ದೇವರ ಚಿತ್ತ ಎಂಬುದಾಗಿ ನಾವು ನೋಡ್ತೇವೆ. ಈ ಚಿತ್ತ ನೆರವೇರಬೇಕಾಗಿದ್ರೆ ನಾವು ಏನು ಮಾಡಬೇಕಾಗಿದೆ? ಪ್ರಾರ್ಥನೆಯಲ್ಲಿ ನಾವು ಎಲ್ಲ ಮನುಷ್ಯರನ್ನು ನಾವು ನೆನಪು ಮಾಡಿಕೊಳ್ಳಬೇಕು ಪ್ರಿಯರೇ. ಇವತ್ತು ನಮ್ಮ ಪ್ರಾರ್ಥನೆಯಲ್ಲಿ ನಾವು ಎಲ್ಲ ಮನುಷ್ಯರನ್ನು ನಾವು ನೆನಪು ಮಾಡಿಕೊಳ್ತಿದ್ದೇವೋ ಪ್ರಿಯರೇ? ಒಂದು ಪ್ರಶ್ನೆ ನಮ್ಮ ಹೃದಯದಲ್ಲಿ ಹಾಕಿಕೊಳ್ಳುವ. ಇವತ್ತು ನಮ್ಮ ಪ್ರಾರ್ಥನೆಯಲ್ಲಿ ಎಲ್ಲ ಮನುಷ್ಯರಿಗೋಸ್ಕರವಾಗಿ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವ? ಎಲ್ಲ ಕುಲ ಭಾಷೆ ಜನಾಂಗಗಳ ಜನರಿಗೋಸ್ಕರವಾಗಿ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವ? ಎಷ್ಟೋ ಜನರು ಯೇಸು ಸ್ವಾಮಿಯನ್ನು ತಿಳಿದೇ ನಾಶವಾಗಿ ಹೋಗುತ್ತಿರುವಾಗ ನಾವು ಅಂಥ ವ್ಯಕ್ತಿಗಳಿಗೋಸ್ಕರವಾಗಿ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವ ಪ್ರಿಯರೇ? ನಮ್ಮ ಮನಸ್ಸಿನಲ್ಲಿ ಈ ಒಂದು ಪ್ರಶ್ನೆಯನ್ನು ನಾವು ಹಾಕಿಕೊಳ್ಳುವ ಪ್ರಿಯರೇ. ಎರಡನೇದಾಗಿ ನೋಡುವಾಗ ಅದೇ ವಾಕ್ಯವನ್ನು ನಾವು ಕಂಟಿನ್ಯೂ ಮಾಡುವಾಗ ದೇವರ ವಾಕ್ಯ ಇನ್ನೂ ಮುಂದೆ ಇನ್ನೂ ಹೇಳುವಂಥ ವಿಷಯ ಏನೆಂಬುದಾಗಿ ನಾವು ಕೇಳಿಸಿಕೊಳ್ಳುವ ಪ್ರಿಯರೇ. ನಮಗೆ ಸುಖ ಸಮಾಧಾನಗಳು ಉಂಟಾಗಿ ನಾವು ಪೂರ್ಣ ಭಕ್ತಿಯಿಂದಲೂ ಗೌರವದಿಂದಲೂ ಕಾಲಕ್ಷೇಪ ಮಾಡುವಂತೆ ಅರಸುಗಳಿಗೋಸ್ಕರವಾಗಿಯೂ ಎಲ್ಲಾ ಅಧಿಕಾರಿಗಳಿಗಾಗಿಯೂ ವಿಜ್ಞಾಪನೆಗಳನ್ನು ಮಾಡಬೇಕು. ಅರಸುಗಳಿಗಾಗಿಯೂ ನಾವೇನ್ ಮಾಡಬೇಕಂತೆ ವಿಜ್ಞಾಪನೆ ಮಾಡಬೇಕು. ಇವತ್ತು ನಮ್ಮ ಕಾಲದಲ್ಲಿ ಅರಸರುಗಳಿಲ್ಲ. ಇವತ್ತು ನಾವು ನಮ್ಮ ಕಾಲದಲ್ಲಿ ನಾವು ನೋಡುವಾಗ ನಮಗೆ ಇರುವಂತದ್ದು ಯಾರು? ಪ್ರಧಾನ ಮಂತ್ರಿಗಳು, ರಾಷ್ಟ್ರಪತಿಗಳು, ನಮ್ಮ ರಾಜ್ಯದಲ್ಲಿ ನೋಡುವಾಗ ನಮಗಿರುವಂಥ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಇವತ್ತು ಎಷ್ಟೋ ಅಧಿಕಾರಿಗಳು ಇದ್ದಾರೆ ಪ್ರಿಯರ. IAS ಅಧಿಕಾರಿಗಳು, IPS ಅಧಿಕಾರಿಗಳು, ವಕೀಲರುಗಳು, ಹೈಕೋರ್ಟ್ ಜಡ್ಜ್ಗಳು, ಹೀಗೆ ಅನೇಕ ಅಧಿಕಾರಿ ವರ್ಗಗಳನ್ನು ನಾವು ನೋಡ್ತೇವೆ. ಇವತ್ತು ಅನೇಕ ನಾಯಕರುಗಳನ್ನು ನಾವು ನೋಡ್ತೇವೆ ಪ್ರಿಯರೇ. ಇವತ್ತು ದೇವರ ವಾಕ್ಯ ಹೇಳ್ತದೆ ನಾವು ಇವರಿಗೋಸ್ಕರವಾಗಿ ಏನು ಮಾಡಬೇಕಂತೆ? ಪ್ರಾರ್ಥನೆ ಮಾಡಬೇಕು. ಯಾಕೆ ಪ್ರಾರ್ಥನೆ ಮಾಡಬೇಕು? ದೇವರ ವಾಕ್ಯದಲ್ಲಿ ಮುಂದೆ ಫಸ್ಟ್ಗೆ ಹೇಳ್ತದೆ ಏನಂತೆ? ಸಮಾಧಾನಗಳು ಉಂಟಾಗಿ ಪೂರ್ಣ ಭಕ್ತಿಯಿಂದ ಗೌರವದಿಂದ ಕಾಲಕ್ಷೇಪ ಮಾಡುವ ಹಾಗೆ ನಾವು ಇವರಿಗೋಸ್ಕರವಾಗಿ ಪ್ರಾರ್ಥನೆ ಮಾಡಬೇಕು. ನಮಗೆ ಸಮಾಧಾನ, ನಾವು ಬದುಕುವಂಥ ಈ ಒಂದು ಲೋಕದಲ್ಲಿ ನಮಗೆ ಇವತ್ತು ಸಮಾಧಾನವಾಗಿ ನಾವು ದೇವರ ವಾಕ್ಯವನ್ನು ಹೇಳುವ ಹಾಗೆ ನಮಗೆ ಇವತ್ತು ಎಲ್ಲ ಸನ್ನಿವೇಶಗಳು ಅನುಕೂಲವಾಗಬೇಕಾಗಿದ್ದರೆ ನಾವು ನಮ್ಮ ಅರಸರುಗಳಿಗಾಗಿ, ಅಧಿಕಾರಿಗಳಿಗಾಗಿ ಇವತ್ತು ನಾವು ಪ್ರಾರ್ಥನೆ ಮಾಡಬೇಕು ಪ್ರಿಯರೇ. ಇವತ್ತು ನಾವು ನಮ್ಮ ಅಧಿಕಾರಿಗಳಿಗಾಗಿ, ನಮ್ಮ ನಾಯಕರುಗಳಿಗಾಗಿ ಇವತ್ತು ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೆ ಪ್ರಿಯರೇ. ಅವರ ಮನಸ್ಸುಗಳು ಕ್ರೈಸ್ತರಿಗಾಗಿ ಓಪನ್ ಆಗುವಂತೆ, ಸುವಾರ್ತೆಗಾಗಿ ಓಪನ್ ಆಗುವಂತೆ ನಾವು ಇವತ್ತು ಪ್ರಾರ್ಥನೆ ಮಾಡ್ತಾ ಇದ್ದೇವೆ ಪ್ರಿಯರೇ. ಈ ಒಂದು ಪ್ರಶ್ನೆಯನ್ನು ಕೂಡ ನಮ್ಮ ಮನಸ್ಸಿನಲ್ಲಿ ಹಾಕಿಕೊಳ್ಳುವ ಪ್ರಿಯರೇ. ಮೂರನೇದಾಗಿ ಪೌಲನ್ ಹೇಳ್ತಾನೆ, ಆತನ ಜೀವಿತದಲ್ಲಿರುವಂಥ ಒಂದು ಚಿಂತೆ ಏನೆಂಬುದಾಗಿ ನೋಡುವಾಗ ಅದು ಪ್ರಾರ್ಥನೆಯ ಚಿಂತೆ. ಯಾವುದಕ್ಕೋಸ್ಕರವಾಗಿ ಆತನು ಪ್ರಾರ್ಥನೆಯ ಒಂದು ಚಿಂತೆಯನ್ನು ಹೊಂದಿಕೊಂಡಿದ್ದೆ ಎಂಬುದಾಗಿ ನೋಡುವಾಗ 2 ಕೊರಿಂಥದವರಿಗೆ ಬರೆದ ಪತ್ರಿಕೆ 11:28 ಬರುವಾಗ ನಾವಲ್ಲಿ ದೇವರ ವಾಕ್ಯವನ್ನು ಓದಿಕೊಳ್ಳುವ. 2 ಕೊರಿಂಥ 11:28. ಇನ್ನು ಬೇರೆ ಸಂಗತಿಗಳಲ್ಲದೆ ಎಲ್ಲಾ ಸಭೆಗಳ ವಿಷಯವಾದ ಚಿಂತೆಯು ದಿನದಿನ ನನ್ನನ್ನು ಪೀಡಿಸುತ್ತದೆ. ನೋಡಿ, ಎಲ್ಲಾ ಸಭೆಗಳ ವಿಷಯವಾದ ಚಿಂತೆ ನಮ್ಮನ್ನು ಏನು ಮಾಡ್ತದಂತೆ? ಪೌಲನನ್ನು ಪೀಡಿಸ್ತಾ ಇತ್ತಂತೆ. ಆತನಿಗೆ ಆ ಒಂದು ಚಿಂತೆ ಬರುವಾಗ ಆತನು ಮಾಡ್ತಿದ್ದಂಥ ವಿಷಯ ಏನೆಂಬುದಾಗಿ ನೋಡುವಾಗ ಆತನು ಪ್ರಾರ್ಥನೆ ಮಾಡ್ತಾ ಇದ್ದ ಪ್ರಿಯರೇ. ಇವತ್ತು ಆ ಸಭೆ ಸರಿಯಿಲ್ಲ, ಈ ಸಭೆ ಸರಿಯಿಲ್ಲ, ಆ ಸಭೆಯ ಸಂಗತಿಗಳು ಸರಿಯಿಲ್ಲ, ಅಥವಾ ಆ ಸಭೆಯಲ್ಲಿ ಈ ಸಂಗತಿಗಳು ಆಗ್ತಾ ಇಲ್ಲ, ರಕ್ಷಣೆಯ ವಾಕ್ಯಗಳು ಇಲ್ಲ, ಇದೆಲ್ಲ ಹೇಳುವಂಥದ್ದು ಬಹಳ ಸುಲಭ ಪ್ರಿಯರೇ. ಆದರೆ ಇವತ್ತು ನಾವು ಆ ಸಭೆಗಳಿಗೋಸ್ಕರವಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೇವಾ? ಟೀಕಿಸುವಂಥದ್ದು ಸುಲಭ, ಆದರೆ
ನಾವು ಟೀಕಿಸುವಂಥವ್ರು ಆಗಬಾರ್ದು ಪ್ರಿಯರು. ಇವತ್ತು ನಾವು ಏನಾಗಬೇಕೆಂಬುದಾಗಿ ನೋಡುವಾಗ ನಾವು ಆ ಸಭೆಗಳಿಗೋಸ್ಕರವಾಗಿ ಪ್ರಾರ್ಥಿಸುವಂಥವರಾಗಬೇಕು. ಅಥವಾ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ ಇವತ್ತು ಅನೇಕ ಸಭಾಪಾಲಕರುಗಳಿಗಾಗಿ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೆ ಪ್ರಿಯರೇ. ಇವತ್ತು ನಮ್ಮ ಸಭೆಯ ಸಭಾಪಾಲಕರುಗಳಿಗಾಗಿ ಪ್ರಾರ್ಥಿಸ್ತಾ ಇದ್ದೇವೆ. ಟೀಕೆ ಮಾಡುವಂಥದ್ದು ಸುಲಭ, ಅವರು ಸರಿ ಇಲ್ಲ ಇವರು ಸರಿ ಇಲ್ಲ ಎಂಬುದಾಗಿ ಹೇಳುವಂಥದ್ದು ಸುಲಭ. ಆದರೆ ನಮ್ಮ ಕರ್ತವ್ಯ ಏನೆಂಬುದಾಗಿ ನೋಡುವಾಗ ನಾವು ಸಭೆಗಳಿಗೋಸ್ಕರವಾಗಿ ಪ್ರಾರ್ಥಿಸುವಂಥ ಒಂದು ಒಂದು ಜನರಾಗಬೇಕು ಪ್ರಿಯರೇ. ಇವತ್ತು ಸಭೆಗಳು ಉಜ್ಜೀವನ ಹೊಂದಿಕೊಳ್ಳುವ ಹಾಗೆ ನಾವು ಪ್ರಾರ್ಥಿಸುವಂತಹ ವ್ಯಕ್ತಿಗಳಾಗಬೇಕೆಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ. ನೆಕ್ಸ್ಟ್ ನಾಲ್ಕನೇದಾಗಿ ನೋಡುವಾಗ ನಾವು ಯಾವುದಕ್ಕಾಗಿ ಪ್ರಾರ್ಥಿಸಬೇಕೆಂಬುದಾಗಿ ನೋಡುವಾಗ ಮತ್ತಾಯನು ಬರೆದ ಸುವಾರ್ತೆ 9:37 ವಚನಕ್ಕೆ ಬರುವಾಗ ಅಲ್ಲಿ ನಾವು ನೋಡ್ತೇವೆ ಪ್ರಿಯರೇ, ಬಹಳ ಇಂಪಾರ್ಟೆಂಟ್ ಆದಂಥ ಒಂದು ವಿಷಯ ಪ್ರಿಯರೇ. ಇವತ್ತು ನಾವು ಇದಕ್ಕೋಸ್ಕರವಾಗಿ ಪ್ರಾರ್ಥನೆ ಮಾಡಲೇಬೇಕು. ಮತ್ತಾಯ 9:37-38 ವಚನಗಳು. ಆಗ ತನ್ನ ಶಿಷ್ಯರಿಗೆ, ಬೆಳೆಯು ಬಹಳ, ಕೆಲಸದವರು ಸ್ವಲ್ಪ, ಆದುದರಿಂದ ಬೆಳೆಯ ಯಜಮಾನನನ್ನು ನಿನ್ನ ಬೆಳೆಗೆ ಕೆಲಸದವರನ್ನು ಕಳುಹಿಸಬೇಕೆಂದು ಬೇಡಿಕೊಳ್ಳಿರಿ ಎಂದು ಹೇಳಿದನು. ನೋಡಿ, ಯಾವುದಕ್ಕಾಗಿ ಬೇಡಬೇಕೆಂಬುದಾಗಿ ದೇವರ ವಾಕ್ಯ ಹೇಳ್ತಿದ್ದಾನೆ. ಬೆಳೆಯು ಬಹಳ, ಕೆಲಸದವರು ಸ್ವಲ್ಪ, ಆದುದರಿಂದ ಬೆಳೆಯ ಯಜಮಾನನನ್ನು ಅಂದರೆ ದೇವರಿಗೆ ನಾವು ಪ್ರಾರ್ಥನೆ ಮಾಡಬೇಕಂತ ಏನಂತೆ, ನಿನ್ನ ಬೆಳೆಗೆ ಕೆಲಸದವರನ್ನು ಕಳುಹಿಸಬೇಕೆಂದು ಬೇಡಿಕೊಳ್ಳಿರಿ. ಇವತ್ತು ಸುವಾರ್ತ ಸೇವೆ ಇಡೀ ಭಾರತ ದೇಶದಲ್ಲಿ ಆಗಬೇಕಾಗಿದೆ. ಇಡೀ ನಮ್ಮ ಇಡೀ ಪ್ರಪಂಚಕ್ಕೆ ಇವತ್ತು ಸುವಾರ್ತ ಸೇವೆ ಹೋಗಬೇಕಾಗಿದೆ. ಯೇಸು ಸ್ವಾಮಿ ಈ ಲೋಕವನ್ನು ಬಿಟ್ಟು ಹೋಗುವಾಗ ಕೊಟ್ಟಂಥ ಒಂದು ಮಿಷನ್ ಏನೆಂಬುದಾಗಿ ಹೇಳಿದ, ಎಲ್ಲ ಕಡೆಗೆ ಹೋಗಿ ನೀವೇನು ಮಾಡಿರಿ, ಲೋಕದ ಕಟ್ಟ ಕಡೆಯವರೆಗೆ ಹೋಗಿ ನೀವೇನು ಮಾಡಿರಿ, ಸುವಾರ್ತೆಯನ್ನು ಸಾರಿರಿ. ಸುವಾರ್ತೆಯನ್ನು ಸಾರುವುದು ಮಾತ್ರವಲ್ಲ, ಅವರನ್ನು ನೀವೇನು ಮಾಡಬೇಕು, ಶಿಷ್ಯರನ್ನಾಗಿ ಮಾಡಿರಿ ಎಂಬುದಾಗಿ ಆತನು ಹೇಳಿದ. ಇವತ್ತು ಈ ಒಂದು ಸಂಗತಿ ಅದು ನೆರವೇರಬೇಕಾಗಿದ್ದರೆ ನಮ್ಮ ಒಂದು ಜವಾಬ್ದಾರಿ ಉಂಟು ಪ್ರಿಯರು ಏನೆಂಬುದಾಗಿ ನೋಡುವಾಗ, ನಾವು ಸುವಾರ್ತೆಯನ್ನು ಸಾರುವುದಕ್ಕಾಗಿ ಇವತ್ತು ಸುವಾರ್ತೆ ಸೇವಕರುಗಳು ಕಳುಹಿಸಲ್ಪಡುವುದಕ್ಕಾಗಿ ನಾವು ಏನು ಮಾಡಬೇಕು, ಪ್ರಾರ್ಥನೆಯನ್ನು ಮಾಡಬೇಕು ಪ್ರಿಯರೇ. ಐದನೇದಾಗಿ ನೋಡುವಾಗ ಇನ್ನೂ ಸುಂದರವಾದಂಥ ಒಂದು ಪ್ರಾರ್ಥನೆಯ ಒಂದು ಭಾಗವನ್ನು ನಾವು ನೋಡಿಕೊಳ್ತೇವೆ ಪ್ರಿಯರೇ. ಯಾವುದಕ್ಕಾಗಿ ಪ್ರಾರ್ಥನೆ ಮಾಡಬೇಕೆಂಬುದಾಗಿ ನಾವು ನೋಡಿಕೊಳ್ತೇವೆ. ಯೆರೆಮೀಯನ ಗ್ರಂಥ 29:7 ವಚನಕ್ಕೆ ಬರುವಾಗ ನಾವು ಅಲ್ಲಿ ಇನ್ನೊಂದು ಭಾಗವನ್ನು ನಾವು ನೋಡಿಕೊಳ್ತೇವೆ ಪ್ರಿಯರೇ. ಯೆರೆಮೀಯ 29:7, ನಾನು ಯಾವ ಪಟ್ಟಣಕ್ಕೆ ನಿಮ್ಮನ್ನು ಸಾಗಿಸಿದೆನೋ ಅದರ ಕ್ಷೇಮವನ್ನು ಹಾರೈಸಿ ಅದಕ್ಕಾಗಿ ಯೆಹೋವನನ್ನು ಪ್ರಾರ್ಥಿಸಿರಿ, ಅದರ ಕ್ಷೇಮವೇ ನಿಮ್ಮ ಕ್ಷೇಮ. ನೋಡಿ, ದೇವರ ವಾಕ್ಯ 5ನೇದಾಗಿ ಹೇಳುವಂಥದ್ದು ನಾವು ಯಾವುದಕ್ಕಾಗಿ ಪ್ರಾರ್ಥನೆ ಮಾಡಬೇಕೆಂಬುದಾಗಿ ನೋಡುವಾಗ ನಾವು ಇರುವಂತಹ ಪಟ್ಟಣಕ್ಕೋಸ್ಕರವಾಗಿ ನಾವು ಏನು ಮಾಡಬೇಕಂತೆ, ಪ್ರಾರ್ಥನೆ ಮಾಡಬೇಕಂತೆ. ಯಾಕೆ ನಾವು ಪಟ್ಟಣಕ್ಕೋಸ್ಕರವಾಗಿ ಪ್ರಾರ್ಥನೆ ಮಾಡಬೇಕು, ಯಾಕಂದರೆ ಅದರ ಕ್ಷೇಮವೇ ನಮ್ಮ ಕ್ಷೇಮ. ನಮ್ಮ ಪಟ್ಟಣ ಚೆನ್ನಾಗಿದ್ದರೆ ನಾವು ಕೂಡ ಏನಾಗಿರ್ತೇವೆ, ಚೆನ್ನಾಗಿರ್ತೇವೆ. ಒಂದು ವೇಳೆ ಪಟ್ಟಣ ಹಾಳಾಗಿ ಹೋದರೆ ನಾವು ಕೂಡ ಹಾಳಾಗಿ ಹೋಗ್ತೇವೆ ಪ್ರಿಯರೇ. ಅದಕ್ಕೋಸ್ಕರವಾಗಿ ದೇವರ ವಾಕ್ಯ ಹೇಳ್ತುಂಟು, ನೀವು ಇರುವಂಥ ಪಟ್ಟಣಕ್ಕೋಸ್ಕರವಾಗಿ ಏನು ಮಾಡಿರಿ, ಪ್ರಾರ್ಥನೆ ಮಾಡಿರಿ. ಇವತ್ತು ನಮಗೆ ದೇವರು ಕೊಟ್ಟಂಥ ಪಟ್ಟಣ ಉಡುಪಿ ಪಟ್ಟಣ ಪ್ರಿಯರ, ಸುಂದರವಾದಂಥ ಪಟ್ಟಣವನ್ನು ದೇವರು ನಮಗೆ ಕೊಟ್ಟಿದ್ದಾನೆ. ಈ ಉಡುಪಿ ಪಟ್ಟಣಕ್ಕೋಸ್ಕರವಾಗಿ ಎಷ್ಟು ಜನ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೆ, ಉಡುಪಿ ಜಿಲ್ಲೆಯ ಜನರಿಗೋಸ್ಕರವಾಗಿ ನಾವು ಎಷ್ಟು ಜನ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೆ, ಉಡುಪಿ ಜಿಲ್ಲೆಯಲ್ಲಿ ಸುವಾರ್ಥ ಸೇವೆಗೂ ಆಗಬೇಕೆಂಬುದಾಗಿ ನಾವು ಎಷ್ಟು ಜನ ಪ್ರಾರ್ಥನೆ ಮಾಡ್ತಾ ಇದ್ದೇವೆ ಪ್ರಿಯರೇ. ಉಡುಪಿ ಜಿಲ್ಲೆಯ ಸೇವಕರುಗಳಿಗಾಗಿ ನಾವು ಎಷ್ಟು ಜನ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೆ, ಉಡುಪಿ ಜಿಲ್ಲೆಯ ಒಂದು ಸಭೆಗಳಿಗಾಗಿ ನಾವು ಎಷ್ಟು ಜನ ಪ್ರಾರ್ಥನೆ ಮಾಡ್ತಾ ಇದ್ದೇವೆ ಪ್ರಿಯರೇ. ಇವತ್ತು 5 ಭಾಗಗಳನ್ನು ನಿಮ್ಮ ಮುಂದೆ ಇಟ್ಟಿದ್ದೇನೆ ಪ್ರಿಯರೇ. ಯಾವುದಕ್ಕಾಗಿ ನಾವು ಪ್ರಾರ್ಥನೆ ಮಾಡಬೇಕೆಂಬುದಾಗಿ ನಾನು 5 ಭಾಗಗಳನ್ನು ನಿಮ್ಮ ಮುಂದೆ ಇಟ್ಟಿದ್ದೇನೆ ಪ್ರಿಯರೇ. ಇನ್ನೂ ಸತ್ಯವೇದದಲ್ಲಿ ಹುಡುಕುವುದಾದರೆ ಅನೇಕ ಭಾಗಗಳನ್ನು ನೀವು ಗಮನಿಸಬಹುದು ಪ್ರಿಯರೇ. ಕೇವಲ 5 ಮಾತ್ರ ಅಲ್ಲ ಪ್ರಿಯರೇ, ಇನ್ನೂ ನೀವು ಸತ್ಯವೇದದಲ್ಲಿ ಹುಡುಕುವುದಾದ್ರೆ ನಿಮಗೆ ಇನ್ನೂ ಅನೇಕ ವಿಷಯಗಳನ್ನು ನೀವು ಹೊಂದಿಕೊಳ್ಳಿಕ್ಕೆ ಸಾಧ್ಯ ಉಂಟು ಪ್ರಿಯರೇ. ಆದ್ದರಿಂದ ಈ ಸಮಯದಲ್ಲಿ ನಾವು ತಿಳಿದುಕೊಳ್ಬೇಕಾದ ವಿಷಯ ಏನಂತ ಹೇಳಿದರೆ, ನಾವು ಪರಾರ್ಥ ಪ್ರಾರ್ಥನೆಯಲ್ಲಿ ನಮ್ಮನ್ನು ಏನು ಮಾಡಬೇಕು, ತೊಡಗಿಸಿಕೊಳ್ಳಬೇಕು. ನೆಕ್ಸ್ಟ್ ಬರುವಂಥದ್ದೇ ಸ್ವಪ್ರಾರ್ಥನೆ. ಈಗ ನಮಗೋಸ್ಕರವಾಗಿ ಕೂಡ ನಾವು ಏನು ಮಾಡಿಕೊಳ್ಬೋದು, ಪ್ರಾರ್ಥನೆ ಮಾಡಿಕೊಳ್ಬೆಂಬುದಾಗಿ ನಾವು ನೋಡ್ತೇವೆ. ಸ್ವಪ್ರಾರ್ಥನೆಯನ್ನು ಕೂಡ ದೇವರೇನು ಮಾಡ್ತಾನೆ, ಕೇಳುತ್ತಾನೆ ಎಂಬುದನ್ನು ನಾವು ತಿಳಿಯಬೇಕು ಪ್ರಿಯರೇ. ಹಾಗಾದರೆ ನನ್ನ ಮುಂದಿರುವ ಮುಂದಿನ ಪ್ರಶ್ನೆ ಏನಂತೇಳಿದರೆ, ದೇವರು ಎಲ್ಲರ ಪ್ರಾರ್ಥನೆಯನ್ನು ಕೇಳ್ತಾನೋ, ಎಲ್ಲರ ಪ್ರಾರ್ಥನೆಯನ್ನು ಕೇಳ್ತಾನೋ ಪ್ರಿಯರೇ? ಇಲ್ಲ. ನೋಡಿ, ಯೆಶಾಯನ ಬರೆದ ಗ್ರಂಥ 59:1-2 ವಚನ. ಯೆಶಾಯ 59:1-2 ವಚನ. ಈಗೋ, ಯೆಹೋವನ ಹಸ್ತವು ರಕ್ಷಿಸಲಾರದಂತೆ ಮೋಟುಗೈಯಲ್ಲ, ಆತನ ಕಿವಿಯು ಕೇಳಲಾರದ ಹಾಗೆ ಕಿವುಡಲ್ಲ. ಆದರೆ ನಿಮ್ಮ ಅಪರಾಧಗಳೇ ನಿಮ್ಮ ದೇವರಿಂದ ನಿಮ್ಮನ್ನು ಅಗಲಿಸುತ್ತಾ ಬಂದಿವೆ, ನಿಮ್ಮ ಪಾಪಗಳೇ ಆತನು ಕೇಳಲಾಗದಂತೆ ಆತನ ಮುಖಕ್ಕೆ ಅಡ್ಡವಾಗಿದೆ. ನೋಡಿ, ಪ್ರಾರ್ಥನೆ ಮಾಡುವ ವ್ಯಕ್ತಿಯ ಪಾಪಗಳು ಏನಾಗಿರ್ಬೇಕಂತೆ, ಯೇಸುವಿನ ರಕ್ತದಿಂದ ತೊಳೆಯಲ್ಪಟ್ಟದ್ದಾಗಿರಬೇಕು.
ನಾವು ಪಾಪಗಳೊಂದಿಗೆ ನಾವು ದೇವರೊಂದಿಗೆ ಪ್ರಾರ್ಥನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ, ದೇವರ ಸನ್ನಿಧಾನಕ್ಕೆ ನಾವು ಹೋಗಲಿಕ್ಕೆ ಸಾಧ್ಯ ಇಲ್ಲ ಪ್ರಿಯರೇ. ಪಾಪಗಳಿಂದ ನಾವು ರಕ್ಷಿಸಲ್ಪಟ್ಟವರಾಗಿ, ಯೇಸುವಿನ ರಕ್ತದಿಂದ ತೊಳೆಯಲ್ಪಟ್ಟವರಾಗಿ ನಾವು ನೀತಿವಂತರಾಗಿದ್ದುಕೊಂಡು, ಓ ಕ್ರಿಸ್ತನಿಂದ ಸಿಗುವಂತಹ ನೀತಿಯನ್ನು ಹೊಂದಿಕೊಂಡವರಾಗಿ ನಾವು ಪ್ರಾರ್ಥನೆಗೆ ಹೋಗುವಾಗ ಖಂಡಿತವಾಗಿ ಕೂಡ ದೇವರು ನಮ್ಮ ಪ್ರಾರ್ಥನೆಯನ್ನು ಕೇಳ್ತಾನೆಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ ಪ್ರಿಯರೇ. ಎರಡನೇದಾಗಿ ನೋಡುವಾಗ ನಾವು ನೋಡ್ತೇವೆ ಯೋಹಾನನು ಬರೆದ ಸುವಾರ್ತೆ 15:7 ವಚನಕ್ಕೆ ನೋಡುವಾಗ, ನೀವು ನನ್ನಲ್ಲಿಯೂ ನನ್ನ ವಾಕ್ಯಗಳು ನಿಮ್ಮಲ್ಲಿಯೂ ನೆಲೆಗೊಂಡಿದ್ದರೆ ಏನು ಬೇಕಾದರೂ ಬೇಡಿಕೊಳ್ಳಿರಿ, ಅದು ನಿಮಗೆ ಏನಾಗ್ತದೆ ದೊರೆಯುವುದು. ನೀವು ನನ್ನಲ್ಲಿಯೂ ನನ್ನ ವಾಕ್ಯಗಳು ನಿಮ್ಮಲ್ಲಿಯೂ ನೆಲೆಗೊಂಡಿದ್ದರೆ, ಅಂದರೆ ದೇವರ ವಾಕ್ಯ ಹೇಳ್ತುಂಟು ನಮ್ಮ ಸಂಬಂಧ ದೇವರ ಮತ್ತು ನಮ್ಮ ಸಂಬಂಧ ಹೇಗಿರಬೇಕಂತೆ, ಅದು ನೆಲೆಗೊಂಡಿರಬೇಕೆಂಬುದಾಗಿ ನಾವು ನೋಡ್ತೇವೆ. ಯಾವಾಗ ನಮ್ಮ ಸಂಬಂಧ ಒಳ್ಳೆಯದಾಗಿರ್ತದೋ ಪ್ರಿಯರೇ, ಅಲ್ಲಿ ದೇವರು ನಮ್ಮ ಪ್ರಾರ್ಥನೆಯನ್ನು ಕೇಳುವಂತಹ ದೇವರಾಗಿದ್ದಾನೆ. ಏನು ಬೇಕಾದರೂ ಬೇಡಿಕೊಳ್ಳಿರಿ, ಅದು ನಿಮಗೆ ಏನಾಗ್ತದಂತೆ ದೊರೆಯುವುದು ಎಂಬುದಾಗಿ ನಮ್ಮ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ ಪ್ರಿಯರೇ. ಹಾಗಾದರೆ ಪ್ರಿಯರೇ, ಪ್ರಾರ್ಥನೆಯ ಜೀವಿತವನ್ನು ನಾವು ಈ ದಿನದಲ್ಲಿ ನಾವು ಕೇಳಿಕೊಂಡೆವು ಪ್ರಿಯರೇ. ಪ್ರಾರ್ಥನೆ ಜೀವಿತ ಅದು ನಮ್ಮ ಜೀವಿತವಾಗಿರಬೇಕು. ಆದರೆ ದೇವರ ವಾಕ್ಯದಲ್ಲಿ ನಾವು ಕಲಿತುಕೊಂಡೆವು ಪ್ರಾರ್ಥನೆ ಅಂದರೆ ಏನು ಎಂಬುದಾಗಿ ಕಲಿತುಕೊಂಡೆವು. ಈ ದಿನ ವಿಶೇಷವಾಗಿ ಪ್ರಾರ್ಥನೆಯ ಮೂಲಕವಾಗಿ ನಾವು ಯಾರಿಗೋಸ್ಕರವಾಗಿ ಪ್ರಾರ್ಥಿಸಬೇಕೆಂಬುದನ್ನು ನಾವು ತಿಳಿದುಕೊಂಡೆವು. ಮಾತ್ರವಲ್ಲ ದೇವರು ಯಾರ ಪ್ರಾರ್ಥನೆಯನ್ನು ಕೇಳ್ತಾನೆಂಬುದಾಗಿ ಕೂಡ ನಾವು ತಿಳಿದುಕೊಂಡೆವು ಪ್ರಿಯರೇ. ಇವತ್ತು ನಮ್ಮ ಜೀವಿತ ನಾವು ಪರೀಕ್ಷೆ ಮಾಡಿಕೊಳ್ಳುವ ಕ್ರಿಸ್ತನಿಂದ, ಕ್ರಿಸ್ತನ ರಕ್ತದಿಂದ ತೊಳೆಯಲ್ಪಟ್ಟಂಥ ಅನುಭವಕ್ಕೆ ನಾವು ಬಂದಿದ್ದೆವು ಪ್ರಿಯರೇ. ಒಂದು ವೇಳೆ ಇನ್ನೂ ನಾವು ರಕ್ಷಣೆ ಹೊಂದಿಲ್ಲದಿರುವುದಾದರೆ ಈ ದಿವಸ ನಮ್ಮ ಕರ್ತನಿಗೋಸ್ಕರವಾಗಿ, ಯೇಸು ಸ್ವಾಮಿಗೋಸ್ಕರವಾಗಿ ನಮ್ಮ ಹೃದಯವನ್ನು ತೆರೆದುಕೊಡುವ ಪ್ರಿಯರೇ. ಯಾವಾಗ ನಾವು ತೆರೆದುಕೊಡ್ತೇವೋ ದೇವರು ನಮ್ಮೊಳಗೆ ಬಂದು ವಾಸ ಮಾಡ್ತಾನೆ. ಆಗ ನಮ್ಮ ಸಂಬಂಧ, ದೇವರೊಂದಿಗಿನ ಸಂಬಂಧ ಪುನಃಸ್ಥಾಪಿಸಲ್ಪಡ್ತದೆ. ಆ ಸಂಬಂಧದೊಂದಿಗೆ ನಾನು ದೇವರೊಂದಿಗೆ ಪ್ರಾರ್ಥನೆ ಮಾಡುವಾಗ ಖಂಡಿತವಾಗಿ ದೇವರು ನಮ್ಮ ಪ್ರಾರ್ಥನೆಯನ್ನು ಮಾಡ್ತಾನೆ, ಕೇಳುವ ಆತನಾಗಿದ್ದಾನೆ ಪ್ರಿಯರೇ. ಆದ್ದರಿಂದ ಈ ಸಮಯದಲ್ಲಿ ಪುನಂದಾವರ್ತಿ ಈ ದಿವಸದಲ್ಲಿ ನಮ್ಮ ಜೀವಿತವನ್ನು ಕರ್ತನಿಗೆ ಒಪ್ಪಿಸಿಕೊಟ್ಟವರಾಗಿ ನಾವು ಕುಳಿತಂಥ ನಾವಿರುವಂಥ ಸ್ಥಳದಲ್ಲಿಯೇ ನಾವು ಪ್ರಾರ್ಥನೆ ಮಾಡಿಕೊಳ್ಳುವ ಪ್ರಾರ್ಥನೆ ಮಾಡುವ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂಥ ನಮ್ಮ ಸ್ವರ್ಗೀಯ ತಂದೆಯಾದ ದೇವರೇ, ಸ್ವಾಮಿ, ಒಂದು ಒಳ್ಳೆಯ ಸಮಯಕ್ಕಾಗಿ ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತೇವೆ ಸ್ವಾಮಿ. ಕರ್ತನೆ, ವಾಕ್ಯ ಭಾಗವನ್ನು ನಾವು ಧ್ಯಾನಿಸಿದ್ದೇವೆ ರಾಜ. ಕರ್ತನೆ, ನೀನು ಪ್ರಾರ್ಥನೆಯನ್ನು ಕೇಳುವಾತ ದೇವರಾಗಿದ್ದೀ, ಅದಕ್ಕಾಗಿ ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತೇವೆ. ವಾಕ್ಯವು ಹೇಳುತ್ತದೆ ಸ್ವಾಮಿ, ಪ್ರಾರ್ಥನೆಯನ್ನು ಕೇಳುವಾತನೇ ನರರೆಲ್ಲರೂ ನಿನ್ನ ಬಳಿಗೆ ಬರ್ತಾರೆ ಎಂಬುದಾಗಿ. ಹೌದು ಸ್ವಾಮಿ, ನಿನ್ನ ಬಳಿಯಲ್ಲಿ ಕರ್ತನೆ ನಾವು ಅನೇಕ ವಿಷಯಕ್ಕಾಗಿ ನಾವು ಪ್ರಾರ್ಥಿಸ್ತೇವೆ ಸ್ವಾಮಿ. ಅಪ್ಪ ಕರ್ತನೆ ಸ್ವಾಮಿ, ಸಕಲ ಮನುಜ ಕುಲರಿಗೋಸ್ಕರ ನಾವು ಪ್ರಾರ್ಥಿಸುವಂಥವರಾಗಿದ್ದೇವೆ ಸ್ವಾಮಿ. ಯಾರ್ಯಾರು ರಕ್ಷಣೆಗೆ ಬರಲಿಲ್ಲವೋ ಸ್ವಾಮಿ, ಅವರೆಲ್ಲರೂ ಕರ್ತನೆ ರಕ್ಷಣೆಯ ಹಾದಿಗೆ ಬರಲಿಕ್ಕಾಗುವ ಹಾಗೆ ಕರ್ತನೆ ನೀನು ಕೃಪೆ ಮಾಡು. ಅದೇ ರೀತಿ ನಮ್ಮ ಅರಸರುಗಳಿಗೋಸ್ಕರ, ರಾಜರುಗಳಿಗೋಸ್ಕರ ಸ್ವಾಮಿ, ನಮ್ಮ ಎಲ್ಲ ಮಂತ್ರಿಗಳಿಗೋಸ್ಕರ ನಾವು ಪ್ರಾರ್ಥಿಸುವಂಥವರಾಗಿದ್ದೇವೆ ಸ್ವಾಮಿ. ಕರ್ತನೆ, ನಮ್ಮ ಪಟ್ಟಣಕ್ಕೋಸ್ಕರ ನಾವು ಪ್ರಾರ್ಥಿಸುವಂಥವರಾಗಿದ್ದೇವೆ ಕರ್ತನೆ. ಎಲ್ಲವನ್ನ ಕರ್ತನೆ ನೀನು ಆಶೀರ್ವದಿಸಿಕೊಡುವುದಕ್ಕಾಗಿ ಸ್ತೋತ್ರ ಸ್ವಾಮಿ. ಈ ಸಮಯದಲ್ಲಿ ಕರ್ತನೆ ಅನೇಕ ವೀಕ್ಷಕರು ಕರ್ತನೆ ಸ್ವಾಮಿ ಪ್ರಾರ್ಥಿಸುತ್ತಿದ್ದಾರೆ. ತಮ್ಮ ಕಷ್ಟಗಳಿಗೋಸ್ಕರ, ನೋವುಗಳಿಗೋಸ್ಕರ ಪ್ರಾರ್ಥಿಸ್ತಿರಬಹುದು, ಕುಟುಂಬಗಳಿಗೋಸ್ಕರ ಪ್ರಾರ್ಥಿಸ್ತಿರಬಹುದು ಸ್ವಾಮಿ, ತಮ್ಮ ಮಕ್ಕಳಿಗೋಸ್ಕರ ಅವರು ಪ್ರಾರ್ಥಿಸ್ತಿರಬಹುದು ರಾಜ. ಅಪ್ಪ, ಸಾಲ ಬಾಧೆಗಳಿಂದ, ನೋವುಗಳಿಂದ ಕೂಡಿರಬಹುದು ಸ್ವಾಮಿ. ಕರ್ತನೆ, ಯಾವುದೇ ಕಷ್ಟದಲ್ಲಿ ಇದ್ದರೂ ಕರ್ತನೆ ನೀನು ಬಿಡುಗಡೆ ಮಾಡಲು ಶಕ್ತನಾಗಿದ್ದಿ, ಅದಕ್ಕಾಗಿ ನಾನು ನಿಮಗೆ ಸ್ತೋತ್ರವನ್ನು ಸಲ್ಲಿಸ್ತೇವೆ ಸ್ವಾಮಿ. ಅಪ್ಪ ಕರ್ತನೆ, ಎಲ್ಲರ ಪ್ರಾರ್ಥನೆಯನ್ನು ಕೇಳಿ ಕರ್ತನೆ ನೀನು ಸದುತ್ತರವನ್ನು ಕೊಡಲು ಶಕ್ತನಾಗಿದ್ದಿ, ಅದಕ್ಕಾಗಿ ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತೇವೆ. ನಮ್ಮ ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ನಿನಗೆ ಸ್ತೋತ್ರ ಸ್ವಾಮಿ, ನಿನ್ನ ಸದುತ್ತರಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆಯಾದ ದೇವರೇ, ಆಮೆನ್. ದೇವರು ತಾನೇ ನಿಮ್ಮನ್ನು ಆಶೀರ್ವಾದ ಮಾಡಲಿ, ಆಮೆನ್. ಸುವಾರ್ತೆ ತಲುಪದ ಊರು ಇರಲೇಬಾರದು, ಸಭೆಯು ಇಲ್ಲದ ಗ್ರಾಮ ಇರಬಾರದೆಲ್ಲಿಯೂ. ಸುವಾರ್ತೆ ತಲುಪದ ಊರು ಇರಲೇಬಾರದು, ಸಭೆಯು ಇಲ್ಲದ ಗ್ರಾಮ ಇರಬಾರದೆಲ್ಲಿ.
ತಲುಪದವು.